ನಾ ಯಾಕೆ ತೋರ್ಸಾತೀನಿ ಅಂದ್ರ ಆಮೇಲೆ ಲೇಟ್ ಆಗೋಣ ನಮ್ಮಲ್ಲಿ ಬರ್ತೈತಿ. ಟ್ರೇಲರ್ ನೋಡಿದ್ವಿ, ಸೂಪರ್ ಡೂಪರ್ ಐತಿ. ನನಗ್ ಲಿಟ್ರಲಿ ಹಿಂಗಾಗೈತಿ, ಮಾರ್ಚ್ 15 ಯಾವಾಗ ಬರ್ತೈತಿ ಮತ್ತ ಯಾವಾಗ. ನಮಸ್ಕಾರ ಫ್ರೆಂಡ್ಸ್, ಎಲ್ಲಾರ್ಗು ಹೆಂಗಿದ್ದೀರಿ? ಆರಾಮದ್ರಿ? ಎಲ್ಲಾರು ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ. ವೆರಿ ಗುಡ್ ಮಾರ್ನಿಂಗ್ ಆಲ್ ಆಫ್ ಯು. ಸೊ ಬರ್ರಿ, ಇವತ್ತಿನ ಡೇ ವ್ಲಾಗ್ ಶುರು ಮಾಡೋಣ. ಕಿಚನ್ ಒಳಗ್ ಬಂದಿನಿ. ಸೊ ಆಕ್ಚುಲಿ ನಾನೇನ್ ಮಾಡ್ತೀನಿ ಅಂದ್ರ, ಎವ್ರಿ ಡೇ ಅಂದ್ರ ದಿನಾಲು ರಾತ್ರಿ ಮಲ್ಕೊಳ್ ಮುಂದನ ಕಿಚನ್ ಕಟ್ಟಿ ಮತ್ತೆ ಡೈನಿಂಗ್ ಟೇಬಲ್ ಪೂರ್ತಿ ಎಲ್ಲ ಕ್ಲೀನ್ ಮಾಡಿನ ಮಲ್ಕೊತೀನಿ. ಹಿಂಗಾಗಿ ಮುಂಚಾಣಿ ಎದ್ದುಕೊಳ್ಳೆ ನೋಡ್ರಿ, ಸ್ವಚ್ಛ ಕಿಚನ್ ಕಟ್ಟಿ, ಏಕ್ದಮ್ ನೀಟ್ ಆರ್ಗನೈಸ್ಡ್ ಸ್ವಚ್ಛ ಕಿಚನ್ ಕಟ್ಟಿ ಮತ್ತು ಏಕ್ದಮ್ ಕ್ಲೀನ್ ಡೈನಿಂಗ್ ಟೇಬಲ್ ನೋಡಕ್ಕ ಭಾಳ ಅಂದ್ರೆ ಭಾಳ ಚಲೋ ಅನಿಸ್ತತಿ. ಒಂಥರ ಏನೋ ಫ್ರೆಶ್ ಫೀಲ್ ಆಗ್ತತಿ, ಒಂಥರ ಮನಸ್ಸಿಗೆ ಏನೋ ಸಮಾಧಾನ ಅನಿಸ್ತತಿ. ಮತ್ತು ಇವತ್ತಿನ ದಿನ ಶುರು ಮಾಡಕ್ಕೆ, ಇವತ್ತಿನ ಹೆಂಗೇನು ಕೆಲಸ ಅದವನ್ನೆಲ್ಲ ಶುರು ಮಾಡಕ್ಕೆ ಒಂಥರ ಏನೋ ಒಂಥರ ಎನರ್ಜಿ ಬಂದಂಗೆ ಅನಿಸ್ತೈತಿ. ಸೊ ಒಮ್ಮೊಮ್ಮೆ ಚೇಕು ಮತ್ತು ಸಾನು ರಾತ್ರಿ ಭಾಳ ಅತಿಶಯ ಕೈ ಹಿಡ್ದಾಗ ಭಾಳ ನನಗೆ ಒಟ್ಟು ಏನೂ ಕೆಲಸ ಮಾಡಕ್ಕನ ಸುಚಾಸ ಕೊಡಲಿಲ್ಲ ಅಂದರೆ ಆವಾಗ ಒಂದೊಂದು ದಿನ ಅಷ್ಟ ನನಗೆ ಮಿಸ್ ಆಗಿರ್ತೈತಿ. ಅದರ್ವೈಸ್ ನಾನು ದಿನ ಪ್ರಯತ್ನ ಮಾಡ್ತೀನಿ ಈ ಕಿಚನ್ ಕಟ್ಟಿ ಮತ್ತು ಡೈನಿಂಗ್ ಟೇಬಲ್ ಎರಡೂ ಕ್ಲೀನ್ ವರ್ಷಿ ಮಲ್ಕೋಬೇಕಂತ. ಇಲ್ಲಾದ್ರೆ ನಮ್ಮ ಚಿಕ್ಕ ಮತ್ತು ಸಾನುವರೆ ಸಿಕ್ಕಾಪಟ್ಟೆ ಏನೇನೋ ಇಡೀ ದಿನ ಏನಾದ್ರು ತಿನ್ನೋದು ಚಲ್ಲೋದು ಓಡಾಡೋದು ಅಂತಂದು ಮಾಡತ್ತಿರ್ತಾರೆ. ಸೊ ಇರಿಬಿ ಗಿರಿಬಿ ಚೊಂಡಿಗೆ ಗಂಡಿಗೆ ಬಂದು ಬಿಡ್ತಾವೆ. ಹಿಂಗಾಗಿ ಸೊ ಆ್ಯಕ್ಚುಲಿ ನಿನ್ನೆ ಸ್ಯಾಟರ್ಡೇ ಅಲ್ಲ, ಸೊ ರಾತ್ರಿ ನಾವು ಸ್ಯಾಟರ್ಡೇ ಪ್ರತಿದಿನ ಮೂವಿ ನೈಟ್ ಅಂತ ಮಾಡ್ತೀವಿ. ಹಿಂಗಾಗಿ ಚಿಕ್ಕ ಮತ್ತು ಸಾನುಗೆ ಉಳ್ಳಾಡಕ್ಕೆ ಜಾಗ ಇರಲಿ ಅಂತ ಒಂದು ಗಲೀಜು ಹಾಸಿದ್ನಿ. ಸೊ ಈಗ ಅದನ್ನೆಲ್ಲ ತೆಗೆದು ಇಡಬೇಕು. ಚಲೋ, ಇವತ್ತಿನ ದಿನ ಶುರು ಮಾಡೋಣ. ಇವತ್ತ ಒಂದು ಇವೆಂಟ್ ಐತಿ, ಅದು ಯಾವ ಇವೆಂಟ್ ಐತಿ ಅಂತ ಮುಂದೆ ವ್ಲಾಗ್ ಒಳಗೆ ನಾನು ನಿಮಗೆ ಹೇಳ್ತೀನಿ. ಹಿಂಗಾಗಿ ಬಡ ಬಡ ಕೆಲಸ ಮುಗಿಸಿ ನಾನು ಜಲ್ದಿ ರೆಡಿ ಆಗಬೇಕು. ಈಗ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳಕತ್ತಿದ್ನಿ. ಪೈಲ ಏನಾಗಿತ್ತು ಅಂದರೆ ಚಿಕ್ಕ ಹುಟ್ಟುಕಿಂತ ಫಸ್ಟ್ ನಾನು ಒಂದು ಪ್ರಾಪರ್ ಟೈಮ್ ಟೇಬಲ್ ಹಾಕೊಂಡ್ಬಿಟ್ಟಿದ್ನಿ. ಈ ಟೈಮ್ಗೆ ಇದು ಮಾಡೋದು, ಈ ಟೈಮ್ಗೆ ಇದು ಮಾಡೋದು, ಈ ಟೈಮ್ಗೆ ಇದು ಮಾಡೋದು ಅಂತ. ಮತ್ತು ಅದ್ರ ಪ್ರಕಾರ ಅದು ಆಗೋತಿತ್ತು. ಬಟ್ ಈಗ ಚಿಕ್ಕ ಹುಟ್ಟಿದಾಗಿಂದ ಈಗರೇ ನೋಡಾಗ್ತೀರಿ ಅವನ್ದು ಎಂಥ ಪರಿ ಓಡಾಟ, ಎಂಥ ಪರಿ ತುಂಟಾಟ, ಎಂಥ ಪರಿ ಕೆಲಸ ಜಾಸ್ತಿ ಆಗ್ಯಾವ ಅಂದ್ರೆ ನಾನು ಎಷ್ಟು ಬೇಕಾದಷ್ಟು ಪ್ಲಾನಿಂಗ್ ಮಾಡಲಿ, ಎಷ್ಟು ಬೇಕಾದಷ್ಟು ಟೈಮ್ ಟೇಬಲ್ ಹಾಕಲಿ, ಅದು ಆ ಟೈಮಿಗಂತೂ ಏನೂ ಆಗಂಗೆ ಇಲ್ಲ. ಮತ್ತು ನನ್ನ ಸ್ಕಿನ್ ಕೇರ್ ರುಟೀನ್ದು ಹಂಗಾಗೈತಿ. ನಾನು ಅಗ್ದಿ ಪ್ರಾಪರ್ ಟೈಮಿಂಗನ್ನು ಫಾಲೋ ಮಾಡಬೇಕು ಅಂತ ಹಿಡ್ಕೊಂಡು ಕೂತ್ನಂದ್ರೆ ನನ್ನ ಸ್ಕಿನ್ ಕೇರ್ ರುಟೀನನ್ನು ಮಿಸ್ ಆಗ್ತೈತಿ. ಹಿಂಗಾಗಿ ಈಗ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಯಾವಾಗ ಫ್ರೀ ಟೈಮ್ ಸಿಗ್ತೈತಿ ಅಥವಾ ಯಾವಾಗ ಚಿಕ್ಕು ಶಾಂತ್ ಇರ್ತಾನಲ್ಲ ಅವಾಗ ಪಟ್ಟಂತ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಂಡ್ಬಿಡ್ತೀನಿ. ಮತ್ತು ನಾನು ಯಾವಾಗಲೂ ರೆಗ್ಯುಲರ್ಲಿ ಎಲ್ಲರಿಗೂ ಹೇಳ್ಕೊತಾ ಬಂದೀನಿ ಕಿ ಸ್ಕಿನ್ ಕೇರ್ ರುಟೀನ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಕಿನ್ ಕೇರ್ ರುಟೀನನ್ನು ನೀವು ಯಾವಾಗಲೂ ಫಾಲೋ ಮಾಡಿರಿ, ಬಿಕಾಸ್ ಅದರಿಂದ ನಿಮ್ಮ ಸ್ಕಿನ್ ಏನಿರತ್ತಲ್ಲ ಅದು ನ್ಯಾಚುರಲಿ ಹೆಲ್ದಿ ಇರ್ತೈತಿ, ನ್ಯಾಚುರಲಿ ನಿಮ್ಮ ಸ್ಕಿನ್ ಕ್ಲಿಯರ್ ಇರ್ತೈತಿ. ಅದರಿಂದ ನಮಗೂ ಒಳಗಿಂದ ಒಂದು ಚಲೋ ಫೀಲ್ ಬರ್ತೈತಿ, ಕಾನ್ಫಿಡೆನ್ಸ್ ಅನಿಸ್ತೈತಿ. ಮತ್ತು ಎಲ್ಲಿ ಪಟ್ಟಂತ ನಮ್ಗೆ ರೆಡಿ ಆಗೋಕ್ಕೂ ಅಷ್ಟೊಂದು ಜಾಸ್ತಿ ಏನೂ ಟೆನ್ಷನ್ ಆಗಂಗಿಲ್ಲ, ಬಿಕಾಸ್ ನ್ಯಾಚುರಲಿ ಸ್ಕಿನ್ ಚಂದ ಇರೋದ್ರಿಂದ ನಾವು ಚಂದನ ಕಾಣಿಸ್ತೀವಿ. ಬಟ್ ಈಗ ನೋಡ್ರಿ ಎನ್ವೈರ್ಮೆಂಟು ಎಷ್ಟು ಚೇಂಜ್ ಆಗಕತ್ತೈತಿ. ಹಿಂಗೆ ಪ್ರಾಪರ್ ರೈನಿ ಸೀಸನ್, ವಿಂಟರ್ ಸೀಸನ್ ಈ ರೀತಿ ಉಳ್ದೇ ಇಲ್ಲ. ಒಮ್ಮಿಗ್ಲೇನ ಬಿಸಿಲು ಬಿಡ್ತೈತಿ, ಒಮ್ಮಿಗ್ಲೇನ ಮಳೆ ಬಿಡ್ತೈತಿ, ಒಮ್ಮಿಗ್ಲೇನ ಥಂಡಿಡಕ್ಕೆ ಶುರು ಆಗ್ತೈತಿ. ಮತ್ತು ಈ ಎಲ್ಲ ಎನ್ವೈರ್ಮೆಂಟ್ದು ಅಫೆಕ್ಟೂ ನಮ್ಮ ಸ್ಕಿನ್ ಮೇಲೆ ಆಗ್ತಿರ್ತೈತಿ. ಹಿಂಗಾಗಿ ನಾವು ರೆಗ್ಯುಲರ್ಲಿ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡ್ಕೋತಿದ್ವಿ ಅಂದ್ರೆ ಬಾಕಿ ಹೊರಗ್ ಎಕ್ಸ್ಟರ್ನಲ್ ಎಷ್ಟು ಬೇಕಾದಷ್ಟು ಚೇಂಜಸ್ ಆಗಲಿ ಅದು ಅಷ್ಟು ಜಾಸ್ತಿ ನಮಗೆ ಅಫೆಕ್ಟ್ ಆಗಂಗಿಲ್ಲ. ಬಟ್ ಭಾಳಷ್ಟು ಜನರಿಗೆ ಒಂದು ಪ್ರಶ್ನೆ ಏನಿರ್ತೈತೆ ಅಂದ್ರೆ, ಅಕ್ಕ ನೀವೆಲ್ಲ ಹೇಳ್ತೀರಿ ನಮ್ಗೂ ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳ್ದೈತಿ, ಬಟ್ ಸ್ಕಿನ್ ಕೇರ್ ರುಟೀನ್ ಅಂದರೆ ಎಕ್ಸಾಕ್ಟ್ಲಿ ಏನು ಮಾಡೋದು, ಯಾವ ಸ್ಟೆಪ್ಸ್ ಫಾಲೋ ಮಾಡೋದು, ಯಾವ ಪ್ರಾಡಕ್ಟ್ ಯೂಸ್ ಮಾಡೋದು ಅನ್ನೋದನ್ನು ಭಾಳಷ್ಟು ಜನರಿಗೆ ಗೊತ್ತೇ ಇರಂಗಿಲ್ಲ, ಅಥವಾ ಗೊತ್ತಿದ್ರೂ ಕನ್ಫ್ಯೂಷನ್ ಇರ್ತೈತಿ ನಮ್ಮ ಸ್ಕಿನ್ ಹಂಗೈತಿ, ನಮ್ಮ ಸ್ಕಿನ್ ಹಿಂಗೈತಿ. ಬಿಕಾಸ್ ಆಬ್ವಿಯಸ್ಲಿ ಪ್ರತಿಯೊಬ್ಬರ ಸ್ಕಿನ್ ಬೇರೆ ಬೇರೆ ಇರೋದ್ರಿಂದ ಪ್ರತಿಯೊಬ್ಬರಿಗೆ ಬೇರೆ ಬೇರೆ ಪ್ರಾಡಕ್ಟ್ಸ್ ಅಪ್ಲಿಕೇಬಲ್ ಆಗ್ತಾವೆ, ಎಲ್ಲರಿಗೆ ಸೇಮ್ ಪ್ರಾಡಕ್ಟ್ಸ್ ಅಂತ ಇರಂಗಿಲ್ಲ. ಸೊ ನಿಮಗೂ ಏನಾದರೂ ಆ ರೀತಿ ಕನ್ಫ್ಯೂಷನ್ ಇತ್ತು ಅಥವಾ ಭಾಳಷ್ಟು ಜನ ಸ್ಕಿನ್ ರಿಲೇಟೆಡ್ ಇಶ್ಯೂಸನ್ನು ಫೇಸ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಡಾರ್ಕ್ ಸರ್ಕಲ್ಸ್ ಆಗಿರ್ಬೋದು, ಪಿಂಪಲ್ಸ್ ಆಗಿರ್ಬೋದು, ಆಕ್ನೆ ಮಾರ್ಕ್ಸ್ ಆಗಿರ್ಬೋದು, ಪಿಗ್ಮೆಂಟೇಷನ್ ಆಗಿರ್ಬೋದು ಈ ರೀತಿ. ಮತ್ತು ಆ ಪ್ರಾಬ್ಲಮ್ಸನ್ನು ಕಡಿಮೆ ಮಾಡೋಕ್ಕೆ, ಅದನ್ನು ಪೂರ್ತಿ ಹೋಗ್ಸಕ್ಕೆ ಎಕ್ಸಾಕ್ಟ್ಲಿ ಯಾರಂತಕ್ಕೆ ಹೋಗಬೇಕು, ಯಾರಿಗೆ ಕೇಳಬೇಕು, ನಮಗೆ ಕರೆಕ್ಟಾಗಿ ನಮ್ಮ ಸ್ಕಿನ್ ಪ್ರಕಾರ ಯಾರಪ್ಪ ನಮಗೆ
ಸೊಲ್ಯೂಷನ್ ಕೊಡ್ತಾರೋ ಅನ್ನೋ ಕನ್ಫ್ಯೂಷನ್ ಒಳಗೂ ಬಹಳಷ್ಟು ಜನ ಈ ಜಂಜಾಟ ಬೇಡ, ಸ್ಕಿನ್ ಕೇರ್ ರುಟೀನು ಬೇಡ ಅಂತ ಹೇಳಿ ಸರಳ ಬಿಟ್ಟು ಬಿಡ್ತಾರ. ಸೊ ನೀವು ಏನಾದ್ರೂ ಈ ರೀತಿ ಪ್ರಾಬ್ಲಮ್ ಫೇಸ್ ಮಾಡಕತ್ತಿದ್ರೆ ಅಥವಾ ಈ ರೀತಿ ಫೇಸ್ ಒಳಗಿನ ಹೊಂಟಿದ್ರೆ ಅಂದ್ರೆ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಖಂಡಿತ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಬಿಕಾಸ್ ಕ್ಯೂರ್ ಸ್ಕಿನ್ ಆಪ್ ಒಳಗ ಸ್ಪೆಷಲೈಸ್ಡ್ ಡಾಕ್ಟರ್ಸ್ ಇರ್ತಾರೋ. ಸೊ ಅವ್ರೇನ್ ಮಾಡ್ತಾರೋ ಅಂದ್ರೆ ಪ್ರಾಪರ್ ಆಗಿ ನಮ್ಮ ಸ್ಕಿನ್ ಅನ್ನ ಅನಲೈಸ್ ಮಾಡ್ತಾರೋ. ಸೊ ಅನಲೈಸ್ ಹೆಂಗ್ ಮಾಡ್ತಾರ ಅಂದ್ರೆ ನಮ್ಮ ಸ್ಕಿನ್ ರಿಲೇಟೆಡ್ ಅಥವಾ ನಾವು ಸ್ಕಿನ್ ರಿಲೇಟೆಡ್ ಕೆಲವೊಂದು ಇಶ್ಯೂಸ್ ಫೇಸ್ ಮಾಡಕತ್ತಿದ್ವಿ ಅಂದ್ರೆ ಅದರ ರಿಲೇಟೆಡ್ ನಮಗ್ ಕೆಲವೊಂದು ಕ್ವಶನ್ಸ್ ಕೇಳ್ಕೊತ ಹೋಗ್ತಾರು. ನಾವು ಸಿಂಪ್ಲಿ ಆ ಕ್ವಶನ್ಸ್ ಗೆ ಆನ್ಸರ್ ಕೊಡ್ಕೋತ ಹೋಗ್ಬೇಕು. ಆಮೇಲೆ ಒಂದ್ ಸ್ವಲ್ಪ ಫೋಟೋಸ್ ಅಪ್ಲೋಡ್ ಮಾಡ್ಬೇಕಾಗ್ತತಿ ನಮ್ಮ ಸ್ಕಿನ್ದು. ಸೊ ನಾವು ಕೊಟ್ಟಿದ್ದ ಆನ್ಸರ್ಸ್ ಮತ್ತ ನಾವು ಅಪ್ಲೋಡ್ ಮಾಡಿದ್ದ ಫೋಟೋಸ್ ಎರಡೂ ಅನಲೈಸ್ ಮಾಡಿ ಪ್ರಾಪರ್ ಆಗಿ ನಮಗೇನ್ ಪ್ರಾಬ್ಲಮ್ ಐತಿ ಅದನ್ನ ಕಂಡು ಹಿಡಿದು ಅದ್ರ ಪ್ರಕಾರನ ಅವರು ನಮಗ ಒಂದು ರೆಜಿಮೆನ್ ಕೊಡ್ತಾರೋ. ಸೊ ದಾಟ್ ನಮಗ ಅದ್ರದ ಜಲ್ದಿ ರಿಸಲ್ಟ್ ಸಿಗ್ತತಿ. ಬಿಕಾಸ್ ಅದು ಕರೆಕ್ಟ್ ಆಗಿ ನಮ್ಗನ ಅಪ್ಲಿಕೇಬಲ್ ಆಗುವಂತದಿರ್ತತಿ. ನಾನು ಕ್ಯೂರ್ ಸ್ಕಿನ್ ಆಪ್ ಇದನ್ ಮಾಡಿದಾಗ ನನಗೆ ಈ ರೀತಿ ಒಂದು ರೆಜಿಮೆನ್ ಬಂದಿತ್ತು, ಒಂದು ಈ ರೀತಿ ಬಾಕ್ಸ್ ಬಂದಿತ್ತು, ಇದ್ರೊಳಗೆ ಈ ರೀತಿ ಪ್ರಾಡಕ್ಟ್ಸ್ ಬರ್ತಾವ. ಸೊ ನಿಮಗ್ ಬೇರೆ ಪ್ರಾಡಕ್ಟ್ಸ್ ಬರ್ಬೋದು. ಬಿಕಾಸ್ ಪ್ರತಿಯೊಬ್ಬರದೇನ್ ರೆಜಿಮೆನ್ ಇರ್ತತಿ ಅದು ಕಸ್ಟಮೈಸ್ಡ್ ಇರ್ತತಿ, ಅವ್ರವ್ರ ಸ್ಕಿನ್ ಪ್ರಕಾರ ಇರ್ತತಿ. ಸೊ ಇದು ಒಂದು ನನಗೆ ಫೇಸ್ ವಾಶ್ ಬಂದಿತ್ತು. ಆಮೇಲೆ ಇದು ಈ ರೀತಿ ಒಂದು ಅಲ್ಟ್ರಾ ಲೈಟ್ ಜೆಲ್ ಐತಿ. ಆಮೇಲೆ ಇದು ಲೈಟ್ನಿಂಗ್ ಡೇ ಕ್ರೀಮ್ ಅಂತ ಒಂದು ಕ್ರೀಮ್ ಇತ್ತು. ಆಮೇಲೆ ಇದು ಒಂದು ಇನ್ನೂ ಒಂದು ರೀಸ್ಟ್ರಕ್ಚರ್ ಕ್ರೀಮ್ ಅಂತ ಐತಿ. ಸೊ ಈ ರೀತಿ ರೆಜಿಮೆಂಟ್ ನನಗೆ ಬಂದಿತ್ತು, ನಿಮಗ್ ಮತ್ತೆ ಬೇರೆ ಬೇರೆ ಇರ್ಬಹುದು. ಇದು ಅಲ್ಲದ ಅವ್ರ ಹೆಂಗಿರ್ತತಿ ಅಂದ್ರೆ ರೆಗ್ಯುಲರ್ ಫಾಲೋಅಪ್ ಇರ್ತತಿ, ರೆಗ್ಯುಲರ್ ಚೆಕಪ್ ಇರ್ತತಿ. ಹಿಂಗಿಲ್ಲ ಕಿ ಜಸ್ಟ್ ರೆಜಿಮೆಂಟ್ ಕೊಟ್ರು ಮುಗೀತು ಅಂತ ಹಂಗೇನು ಇಲ್ಲ. ಸೊ ರೆಗ್ಯುಲರ್ ಚೆಕಪ್ ಇರ್ತತಿ, ರೆಗ್ಯುಲರ್ ಫಾಲೋಅಪ್ ಇರ್ತತಿ. ನಮಗ್ ಅದ್ರದ್ದು ಇಂಪ್ರೂವ್ಮೆಂಟ್ ಬತ್ತೋ ಇಲ್ಲೋ ಅದನ್ನೂ ಅವ್ರು ನೋಡ್ಕೋತಿರ್ತಾರೋ. ಇನ್ ಕೇಸ್ ನಮಗೇನಾದ್ರೂ ಕ್ವೆರಿ ಇದ್ರು, ನಮಗೇನಾದ್ರೂ ಡೌಟ್ಸ್ ಇತ್ತಂದ್ರೆ ನಾವೂ ಆ ಡಾಕ್ಟರ್ಸ್ಗ ಕೇಳಬಹುದು. ಸೊ ಈ ರೀತಿ ಕ್ಲಿಯರ್ ಆಗಿ ಒಂದು ಅವರು ಟ್ರೀಟ್ಮೆಂಟ್ ಕೊಡ್ತಾರೋ. ಹಿಂಗಾಗಿ ನಿಮಗೂ ಯಾರಿಗಾದ್ರೂ ಈ ರೀತಿ ಪ್ರಾಬ್ಲಮ್ ನೀವು ಫೇಸ್ ಮಾಡಕತ್ತಿದ್ರಂದ್ರೆ ನೀವು ಒಂದ್ಸರ್ತಿ ಖಂಡಿತ ಟ್ರೈ ಮಾಡಿ ನೋಡ್ರಿ ಅಂತ ಹೇಳ್ತೀನಿ. ಯಾರಾದ್ರೂ ಇನ್ನೂ ತನಕ ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ನಾನು ಕ್ಯೂರ್ ಸ್ಕಿನ್ ಆಪ್ ಲಿಂಕ್ ಕೊಟ್ಟಿರ್ತೀನಿ. ಆ ಲಿಂಕ್ ಮುಖಾಂತರ ನೀವು ಕ್ಯೂರ್ ಸ್ಕಿನ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಪ್ಲಸ್ ನಂದು ಕೂಪನ್ ಕೋಡ್ನು ಐತಿ. ಸೊ ಆ ಕೂಪನ್ ಕೋಡ್ ನೀವು ಅಪ್ಲಿಕೇಬಲ್ ಮಾಡ್ಕೊಂಡ್ರೆ ಅಂದ್ರೆ ಮತ್ತೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗ್ತೈತಿ. ಸೊ ಒಂದ್ಸರ್ತಿ ನೀವು ಖಂಡಿತ ಟ್ರೈ ಮಾಡಿ ನೋಡ್ರಿ. ಬಿಕಾಸ್ ಇದಕ್ಕೆ ನೀವು ಎಲ್ಲಿ ಹೊರಗೆ ಹೋಗೋ ನೆಸೆಸಿಟಿ ಇಲ್ಲ, ಭಾಳ ಜಾಸ್ತಿ ದುಡ್ಡು ಹಾಕೋ ನೆಸೆಸಿಟಿ ಇಲ್ಲ. ಮನ್ಯಾಗನ ಕೂತ್ಕೊಂಡು ನೀವು ಆಪ್ ಅನ್ನ ಟ್ರೈ ಮಾಡಿ ಟ್ರೀಟ್ಮೆಂಟ್ ತಗೋಬಹುದು. ಅಂದ್ರೆ ಎಕ್ಸಾಕ್ಟ್ಲಿ ನಿಮ್ ಸ್ಕಿನ್ ಟೈಪ್ ಯಾವ್ದೈತಿ, ನಿಮಗೇನ್ ಸೂಟ್ ಆಗ್ತೈತಿ ಅನ್ನೋದು ನಿಮ್ಗೂ ಗೊತ್ತಾಗ್ತೈತಿ. ಸೊ ಒಂದ್ಸರ್ತಿ ಟ್ರೈ ಮಾಡಿ ನೋಡ್ರಿ, ನಾನು ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿನಿ. ಜಸ್ಟ್ ದೇವ್ರ ಪೂಜೆ ಆಯಿತು. ಆ್ಯಕ್ಚುಲಿ ಇವತ್ತು ಭಾಳ ಅಂದ್ರೆ ಭಾಳ ಒಂದು ಸ್ಪೆಷಲ್ ಡೇ ಐತಿ ಅಂತ ಹೇಳ್ತೀನಿ, ಒಂದು ಸ್ಪೆಷಲ್ ಈವೆಂಟ್ ಐತಿ ಅಂತ ಹೇಳ್ತೀನಿ. ಆಲ್ರೆಡಿ ತಮ್ನೆಲ್ ಮತ್ತು ಟೈಟಲ್ ನೋಡಿ ನೀವು ಗೆಸ್ ಮಾಡಿರ್ಬೋದು ಯಾವ ಈವೆಂಟ್ ಇರ್ಬೋದು ಅಂತ. ಸೊ ಇವತ್ತು ನಮ್ಮ ಮೂವಿದ ಟ್ರೇಲರ್ ಲಾಂಚ್ ಆಗಕತ್ತೈತಿ. ಹಿಂಗಾಗಿ ಯಾವುದು ಕೆಲಸ ಸಕ್ಸಸ್ಫುಲ್ ಆಗಬೇಕು, ಯಾವುದು ಕೆಲಸ ಚಲೋ ಆಗಬೇಕು, ಯಾವುದು ಕೆಲಸಕ್ಕೊಂದು ಚಲೋ ರಿಸ್ಪಾನ್ಸ್ ಸಿಗಬೇಕು ಅಂದ್ರೆ ಫಸ್ಟ್ ದೇವ್ರ ಆಶೀರ್ವಾದ ಬೇಕು. ಹಿಂಗಾಗಿ ನಾನು
ಪಟಪಟ ಫ್ರೆಶ್ ಆದ್ಕೊಳ್ಳಿ. ಈಗ ಫಸ್ಟ್ ದೇವ್ರ ಪೂಜೆನ ಮಾಡಿಬಿಟ್ನಿ. ಮತ್ತು ನಿಮ್ಮೆಲ್ಲರ ಸಪೋರ್ಟ್ನು ಬೇಕು, ನೀವು ಎಲ್ಲರೂ ಸಪೋರ್ಟ್ ಮಾಡಬೇಕು. ಅದು ಏನೈತಿ ಮೂವಿ, ಆಮೇಲೆ ಟ್ರೇಲರ್ ಪ್ರೋಗ್ರಾಮ್ ಹೆಂಗೆಂಗೆ ಆಗ್ತೈತಿ ಅದನ್ನೆಲ್ಲ ನಾನು ಮುಂದೆ ಶೇರ್ ಮಾಡ್ಕೋತ ಹೋಗ್ತೀನಿ. ಹಿಂಗಾಗಿ ಬ್ಲಾಗ್ ಸ್ಕಿಪ್ ಮಾಡಲ್ದ ನೋಡ್ರಿ. ಸೊ ಏನು ಬಗ್ಗೆ ಇವತ್ತು, ಇನ್ನಾದರೂ ಚಿಕ್ಕು ಮತ್ತು ಸಾನ್ವಿ ಎದ್ದಿಲ್ಲ, ಹಿಂಗಾಗಿ ನನ್ನ ಕೆಲಸ ಅನ್ಕೊಂಡಂಗೆ ಪಟಪಟ ಆಗಾಕತ್ತಾವು. ಅದರ್ವೈಸ್ ಅವರಿಬ್ರು ಎದ್ದು ಕೂತ್ರ ಅಂದ್ರೆ ನಂದು ಒಂದು ಕೆಲಸನೂ ಆಗಾಕ್ ಕೊಡೋಂಗಿಲ್ಲ. ಸೊ ಥ್ಯಾಂಕ್ ಯು ಚಿಕ್ಕು ಸಾನು ಅಂತಲೇ ಹೇಳಬೇಕು. ಸೊ ಚಲೋ, ಈಗ ಅರ್ಧ ಮುರ್ಧ ರೆಡಿ ಆಗಿನಿ, ಈಗ ಪೂರ್ತಿ ಫ್ರೆಶಾಗಿ ರೆಡಿಯಾಗಿ ಬರ್ತೀನಿ. ಆಮೇಲೆ ಚಿಕ್ಕುಗಿನೂ ಗಂಜಿನೂ ಮಾಡಬೇಕು, ಸಾನು ಎತ್ತಲಂದ್ರೆ ಆಕಿಗೆ ಹಾಲು ಕೊಡಬೇಕು. ನೋಡೋಣ ಸೈಮಲ್ಟೇನಿಯಸ್ಲಿ ಹೆಂಗೆಂಗೆ ಪಾಸಿಬಲ್ ಆಗ್ತೈತಿ, ಹೆಂಗಂಗೆ ಕೆಲಸ ಮಾಡ್ಕೋತ ಹೋಗೋಣ. ಫೈನಲಿ ಐ ಆಮ್ ರೆಡಿ. ಸೊ ಇವತ್ತಿನ ಇವೆಂಟ್ಗೆ ಈ ರೀತಿ ನಾನು ಔಟ್ಫಿಟ್ ಹಾಕೊಂಡಿದ್ದೀನಿ. ಸೊ ಹೆಂಗೆ ಕಾಣಿಸಕತ್ತೆ ಹೇಳ್ರಿ. ಮಹಾಬಳೇಶ್ವರಕ್ಕೆ ಹೋಗೋ ಮುಂದ ಈ ಡ್ರೆಸ್ಸನ್ನು ನಾನು ತೊಗೊಂಡಿದ್ದೀನಿ ಅಲ್ಲಿ ಹಾಕೋಬೇಕಂತ. ಸೊ ಈಗ ಸದ್ಯ ಈ ಇವೆಂಟ್ಗೆ ನನ್ನ ಹಂತಕ್ಕಿರೋದ್ರ ಡ್ರೆಸ್ ಒಳಗೆ ನನಗೆ ಈ ಡ್ರೆಸ್ಸನ್ನು ಸೂಟೇಬಲ್ ಅನ್ನಿಸ್ತು. ಚಿಕ್ಕನ ಆವಾಜ್ ಬಂತು, ಚಿಕ್ಕು ಎದ್ದ ಅಮ್ಮ ಅಂತ ಕರೆಕತ್ತಾನೋ. ಎದ್ದಕೊಳ್ಳಿ ಡೇಲಿ ಬಂದೆ, ಡೈಲಿ ಫಸ್ಟ್ ಅಮ್ಮ ಅಂತ ಕರಿತಾನೋ. ಪ್ಲಸ್ ಈಗ ನಾವು ಅವನಿಗೆ ಹೊಸ ಗೆಜ್ಜೆ ಹಾಕಿವಿ, ಹಿಂಗಾಗಿ ಗೆಜ್ಜೆ ಆವಾಜ್ ಬಂದು ಚಿಕ್ಕು ಎದ್ದೇದ್ ಗೊತ್ತಾಗ್ತೈತಿ. ಸೊ ಒಂದೆಲ್ಲ ಮಾಡ್ತೀನಿ, ಎದ್ದ ಈಗ ಅವನಿಗೆ ಫ್ರೆಶ್ ಮಾಡಿ ಗಂಜಿಯದು ತಿನ್ನಿಸ್ತೀನಿ, ಮಜಾ ನಿಮಗೆ ತೋರಿಸ್ತೀನಿ. ನಾನು ಫುಲ್ ರೆಡಿ ಆಗೀನಿ. ಆದರೆ ನಮ್ಮವ್ರು ನೋಡ್ರಲ್ಲೇ ನೋಡ್ರಲ್ಲೇನು ರೀ, ನಾ ಫುಲ್ ರೆಡಿ ಆದ್ನೆ, ಮತ್ತೆ ನೀವು ಇನ್ನೂ ಏನೂ ರೆಡಿ ಆಗಿಲ್ಲ. ನಾ ಯಾಕ ತೋರ್ಸಾತೀನ ಅಂದ್ರ ಆಮೇಲೆ ಲೇಟ್ ಆಗೋಣ, ನಮ್ಮಲ್ಲಿ ಬರ್ತೈತಿ. ಕಿಯಾ ನಿನ್ ಮಳೆನ ಲೇಟ್ ಆತ್, ನೀನ ರೆಡಿ ಆಗಿಲ್ಲ ಅಂತ ಅದಕ್ಕೆ ತೋರ್ಸೋತೀನಿ ನಾ. ಸೊ ಚಲೋ, ಚಿಕ್ಕ ಎದ್ದಾನು, ಫಸ್ಟ್ ಚಿಕ್ಕನ್ ನೋಡೋಣ ಈಗ. ಗುಡ್ ಮಾರ್ನಿಂಗ್, ಯದ್ರಿ ಯದ್ರಿ, ನೀವು ಶಾನು ಅಕ್ಕನು ಎಬ್ಸಾಕತ್ತೀರಿ, ನೀವು ಎದ್ ಮತ್ತ ಅಕ್ಕನು ಎಬ್ಸಾಕತ್ತೀರಿ. ಅಕ್ಕ ಏಳು ಅತ್ತ ಎದ್ಲಕ್ಕನು, ಇಬ್ರು ಎದ್ರಿ. ವೆರಿ ಗುಡ್ ಮಾರ್ನಿಂಗ್ ಅಕ್ಕ, ತಪ್ಪಡಿಸ್ ತಪ್ಪಡಿಸ್ ಅಕ್ಕ ತಲೆ ಮೇಲೆ. ಜೋ 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 ಅಕ್ಕ ಲಾಲಿ, ಹ್ಞೂ ಶಾಣೆ ಆಯ್ತ ನನ್ನ ಗುಂಡಿ. ಸ್ಮೈಲ್ ಕೊಡ್ಲ, ಹಿಂಗ್ಯಾಕೆ ನೋಡತ್ತಿ ನನ್ನ ಕಡೆ ಸ್ಮೈಲ್. ಅಮ್ಮ ಇಷ್ಟ್ಯಾಕೆ ರೆಡಿ ಆಗ್ಯಾಳಂತ ನೋಡತ್ತಿ. ನಿನ್ನೆ ನೋಡ್ರಿ ನಾನು ನುಗ್ಗೆಕಾಯಿ ತೊಗೊಂಡು ಬಂದೀನಿ, ಇವತ್ತು ನುಗ್ಗೆಕಾಯಿ ಸಾರದು ಮಾಡ್ರಾಯ್ತತ್ತ. ನಮ್ಮ ಚಿಕ್ಕು ಒಂದು ಮಸ್ತ್ ತೊಗೊಂಡು ತೊಗೊಂಡು ಸಣ್ಣಗೆ ಹೊಡ್ಯಾಗತ್ತಾನ, ಏನು ಅವಂಗೆ ಆಟಾಡಕ್ಕೆ ಏನಾರು ತಂದಂಗೆ ಆಗೈತೆ ಅವಂಗೆ. ಟ್ವೈಸ್ಗತ್ತಲೆ ಈಗ ಬೈದಿಸ್ಕೊಂಡು ಮತ್ತೆ ವಾಪಸ್ ಇಟ್ಟೇನಿ, ಇಲ್ಲಾದ್ರೆ ಅವ್ನು ತೊಗೊಂಡು ತೊಗೊಂಡು ಅಕ್ಕಿ ಬೆನ್ನು ಹತ್ತಿ ಓಡ್ಯಾಡಕತ್ತಾನ, ಹೌದಲ್ಲ. ಮತ್ತೆ ನೋಡು ಮತ್ತೆ ಅದೆಲ್ಲ ನಿನ್ ಬಿಟ್ಟು ಹೊಟ್ಟೆ ಇರಕ್ ಆಗಂಗಿಲ್ಲ ಅವಂಗ, ಮತ್ತೆ ನಿಂದ್ರೊಳಗ ಸೇರುದ ನಗತಾನು ಮಾತ. ಚಲೋ ಫೈನಲಿ ಹೊಂಟಿವಿ. ಸೊ ಎಲ್ಲೈತಿ ಮೂವಿ ಟ್ರೈಲರ್ ಲಾಂಚ್? ಗ್ಲೋಬ್ ಥಿಯೇಟರ್, ಗ್ಲೋಬ್ ಥಿಯೇಟರ್ ಒಳಗೈತಿ ಆ ಮೂವಿ ಟ್ರೈಲರ್. ಆಲ್ರೆಡಿ ನಾನು ಸ್ವಲ್ಪ ದಿನದ ಹಿಂದೆ ಒಂದು ಬ್ಲಾಗ್ ಶೇರ್ ಮಾಡಿದ್ನಿ, ಅದ್ರೊಳಗೆ ಹೇಳಿದ್ನಿ ಮೂವಿ ಬರಾಕತ್ತೈತಿ. ವ್ಯೂಹ ಅಂತ ಮೂವಿ ಐತಿ, ಮಾರ್ಚ್ 15ಕ್ಕ ಫುಲ್ ಫಿಲ್ಮ್ ರಿಲೀಸ್ ಆಗೋದೈತಿ. ಸೊ ಇವತ್ತು ಟ್ರೈಲರ್ ಐತಿ. ಸೊ ಈ ರೀತಿ ಮೂವಿ ಟ್ರೈಲರ್ ಲಾಂಚ್ ಆಗೋ ಕಾರ್ಯಕ್ರಮ ನಾನು ಇವತ್ತು ಫಸ್ಟ್ ಟೈಮ್ ಅನ್ನ ಇಷ್ಟು ಸಮೀಪದಿಂದ ಅಟೆಂಡ್ ಮಾಡಕತ್ತೀನಿ. ಸೊ ಐ ಆಮ್ ವೆರಿ ಎಕ್ಸೈಟೆಡ್. ನೀವು? ನಾನು ಎಕ್ಸೈಟೆಡ್ ಅದೀನಿ. ಸೊ ನೋಡೋಣ ಹೆಂಗೆಂಗೆ ಆಗ್ತೈತಿ. ಎಲ್ಲರ ನಿಮ್ಮೆಲ್ಲರ ಸಪೋರ್ಟ್ ಬೇಕು, ಎಲ್ಲರ ಪ್ರೀತಿ ಬೇಕು. ಮತ್ತು ಎಸ್ಪೆಷಲಿ ಈ ಮೂವಿ ಏನೈತಲ್ಲ ಅದು ಟೋಟಲಿ ಎಲ್ಲ ಬೆಳಗಾವ್ ಒಳಗನ ಶೂಟ್ ಆಗೈತಿ, ಮತ್ತು ಬೆಳಗಾವ್ ಅಂದ್ರನ ಆ್ಯಕ್ಟರ್ಸ್ನೂ ಅದಾರು. ಸೊ ಎಲ್ಲರೂ ಬರ್ರಿ ಮಾರ್ಚ್ 15ಕ್ಕ. ಮತ್ತು ಇವತ್ತಿನ ಟ್ರೈಲರ್ ಹೆಂಗೆಂಗೆ ಆಗ್ತೈತಿ ಅದನ್ನು ಎಲ್ಲರೂ ನಾನು ನಿಮಗೆ ಶೇರ್ ಮಾಡ್ತೀನಿ. ನಂದು ಎನರ್ಜಿ ಯಾಕೆ ಬರುತ್ತೆ ಅಂದ್ರೆ ಹೊಟ್ಟೆಗೆ ಏನೂ ಇಲ್ಲಲ್ಲ. ಸೊ ಫಸ್ಟ್ ಮೊದಲು ಅಷ್ಟ ಮಾಡ್ತೀನಿ, ನನ್ನ ಹೊಟ್ಟೆಗೂ ಏನಿಲ್ಲ, ಆದ್ರೂ ನನ್ನ ಎನರ್ಜಿ ಲೆವೆಲ್ ನೋಡ್ರಿ. ಲೇಡೀಸ್ ಹುಟ್ಟು ಗುಣ ಅದ. ಆಕ್ಚುಲಿ ಮನ್ಯಾಗ ನಾನು ನಾಷ್ಟ ಅದು ಮಾಡ್ಕೊತ ಕೂತ್ರ ತಡ ಆಗ್ತೈತಿ, ಹೋಗ್ತಾ ಹೋಗ್ತಾನ ಎಲ್ಲರೂ ನಾಷ್ಟ ಮಾಡಿ ಹೋಗುಣಂತ. ಯಾಕಂದ್ರೆ ಕರೆಕ್ಟ್ 9:30 ಟ್ರೈಲರ್ ಲಾಂಚ್ ಅಂದ್ರೆ ಸ್ಟಾರ್ಟ್ ಆಗೋದೈತಿ ಪ್ರೋಗ್ರಾಮ್. ಸೊ ಜಲ್ದಿ ಹೋಗೋಣ ಅಂತ ಚಿಕ್ಕು ಸನ್ವಿದಷ್ಟು ಮಾಡಿ ಬಂದಿನಿ, ನಾನಿದ್ರು ಎಲ್ಲರೇ ಹಾದಾಗ ತಿನ್ನೋಣ ಅಂತ ಹೇಳಿ ನೋಡೋಣ. ಇನ್ನೇನು ಹಾದಾಗಂತರೂ ಯಾವ್ದೇ ಸಿಗ್ಬಾರ್ದು, ತಿನ್ನೋದಾಗ್ತೈತೇನೋ ಹಂಗ ಹೋಗ್ತೀವೋ ಗೊತ್ತಿಲ್ಲ. ಲೆಟ್ಸ್ ಗೋ. ಗ್ಲೋಬ್ ಥಿಯೇಟರ್ಗೆ ಬಂದಿವಿ, ಬೆಳಗಾವಿ ಒಳಗೆ ಗ್ಲೋಬ್ ಥಿಯೇಟರ್. ಸೊ ಇಲ್ಲಿನ ಇವತ್ತು ಏನು ಮೂವಿ ಟ್ರೈಲರ್ ಐತಿ, ವ್ಯೂಹ ಫಿಲ್ಮದ ಮೂವಿ ಟ್ರೈಲರ್ ಅದು ಲಾಂಚ್ ಆಗಕತ್ತೈತಿ. ನಾನು ನಿಮಗೆ ಪೋಸ್ಟರ್ ಅದು ತೋರಿಸ್ತೀನಿ ಯಾವ ರೀತಿ ಮಾಡೋರು ಅಂತ. ಸೊ ಪೋಸ್ಟರ್
ಹಾಕಿರ್ತೀನಿ ಚಂದಂಗೆ ನೋಡ್ರಿ. ಎಲ್ಲಾರು ಬಂದಾರು ಟ್ರೇಲರ್ ಲಾಂಚ್ ಕಾರ್ಯಕ್ರಮಕ್ಕೆ. ಒಳಗ್ ಹೋಗುನು ನೋಡೋಣ ಹೆಂಗೆಂಗ ಆಗ್ತತಿ ಏನೇನ ಆಗ್ತತಿ. ಇನ್ನೊಂದು 5 ನಿಮಿಷದಲ್ಲಿ ನಾವು ಟ್ರೇಲ್ ಲಾಂಚ್ ಅನ್ನ ಮಾಡ್ತಾ ಇದ್ದೀವಿ. ಸುರೇಶ್ ದೇಸಾಯಿ ಈ ಫಿಲ್ಮ್ನ ಪ್ರೊಡ್ಯೂಸರ್ ಹಾಗೂ ಲೀಡ್ ರೋಲಲ್ಲಿ ಕಾಣಿಸಿಕೊಂಡಿದ್ದಾರೆ. ವೆಲ್ಕಮ್ ಸರ್. ಅಂಡ್ ದೆನ್ your Sridevi ma'am, Vinay, they have no, like, you know, they don't get any benefit from this, but they are standing with us, like, you know, they, yeah. And then where is Rahul, yeah, trending in Belgavi, all about Belgaum, these people are, like, you know, supporting us because only for one reason, that films have to come from here and we have to do it. Why only Bangalore people should have fun? Let's we also have fun, right? Okay, thank you, I guess. Thanks a lot, people who have come. Thank you. ಸೂಪರ್ ಡೂಪರ್ ಐತಿ. ನನಗ್ ಲಿಟ್ರಲಿ ಹಿಂಗಾಗೈತಿ, March 15 ಯಾವಾಗ ಬರ್ತೈತಿ ಮತ್ ಯಾವಾಗೊಮ್ ನಾ ಫುಲ್ ಮೂವಿ ನೋಡ್ತೀನಿ. ಯಾಕಂದ್ರೆ ಈ ರೀತಿ ಏನ್ ಕ್ರೈಮ್ ಥ್ರಿಲ್ಲರ್ ಇರುವ ಕಾನ್ಸೆಪ್ಟ್ ಇರ್ತಾವಲ್ಲ, ಅದ್ರೊಳಗೆ ಈಗಿಂದ ನಮ್ ಮೈಂಡ್ ವರ್ಕ್ ಆಗುತ್ತೆ. ಏನಾಗಿರ್ಬೋದು, ಇದು ಹಿಂಗ್ ತೋರಿಸ್ರು, ಇದು ಹಂಗೆ ತೋರಿಸ್ರು ಅಂತ. ಸೊ ಐ ಎಮ್ ವೆರಿ ವೆರಿ ಎಕ್ಸೈಟೆಡ್, March 15 ಜಲ್ದಿ ಬರ್ಲಿ ಅಂತ ಅನ್ನತೀನಿ. ಸೊ ಇಲ್ಲದಾರು ನಮ್ ಜೊತೆ ಮೂವಿದ ಮೇನ್ ಲೀಡ್ ಆಕ್ಟರ್ ಅಂಡ್ ಆಕ್ಟ್ರೆಸ್ ಇವರು ಸೂರಜ್ ದೇಸಾಯಿ ಮತ್ ಇವರು ದೀಪಶ್ರೀ ಅಂತ. ನಮಸ್ಕಾರ ಮೇಡಮ್. ಇವರು ನಮ್ ಪ್ರೊಡಕ್ಷನ್ ಟೀಮ್ ಅಂದ್ರೆ ಎಸ್, ಇದು ಆಕ್ಚುಲಿ ನಮ್ ಎಲ್ಲಾರ್ದು ಫಿಲ್ಮ್ ಐತಿ. ಬಟ್ ಆದ್ರೂ ಮೇನ್ ಅವರು ಮೂವಿ ಒಳಗೆಲ್ಲ ಆಕ್ಟ್ ಮಾಡ್ಯಾರಲ್ಲ, ಸೊ ಅವ್ರ ಕಡೆಯಿಂದ ನನಗೆ ಕೇಳಿಸೋದಾಗ್ತದೆ. ಸೊ ಈ ಫಿಲ್ಮ್ ಕ್ರೈಮ್ ಥ್ರಿಲ್ಲರ್, ಒಂದು ಅಭಿಮನ್ಯು ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ನಾನು. ಸೊ ಅದು ಕಾಮನ್ ಮ್ಯಾನ್ ವಿನಯ್ ಅವ್ರ ತರ, ಆ ತರ ಕ್ಯಾರೆಕ್ಟರ್ ನಂದು. ಸೊ ಸಿಚುವೇಶನ್ ಬಂದಾಗ ನಾವು ಹೆಂಗೆ ಅದ್ರ ಬಗ್ಗೆ ಆಕ್ಟ್ ಮಾಡ್ತೀವಿ, ಏನಾಗತ್ತೆ ಅದ್ರ ಮೇಲೆ, ಮತ್ತೆ ಕರೋನಾ ಸಿಚುವೇಶನ್ ಇತ್ತು. ಸೊ ಅದ್ರಲ್ಲಿ ಒಂದು ಕ್ರೈಮ್ ಹೆಂಗಾಗತ್ತೆ, ಏನೇನು ಪ್ರಾಬ್ಲಮ್ಸ್ ಆಗ್ಬೋದು, ಆ ತರ ಕತೆ ಇದು. ಸೊ ಅದು ನಾನು ಹೇಳಕ್ಕಾಗಲ್ಲ ಕಂಪ್ಲೀಟ್ ಆಗಿ ಏನಿದೆ ಅಂತ, ಅದು ಬಂದು ನೋಡ್ಲೇಬೇಕು. ಅದು ಈಗ ಒಂದು ಬಿಟ್ಕೊಟ್ಟೆ ಅಂದ್ರೆ ಇಟ್ ವಿಲ್ ಬಿ ಲೈಕ್ ರಿವೀಲಿಂಗ್ ದ ಸ್ಟೋರಿ. ಸಸ್ಪೆನ್ಸ್ ಮೇಂಟೈನ್ ಮಾಡ್ಬೇಕಲ್ಲ. ನಿಮಗೆ ಇಷ್ಟು ಮೂವಿ ಒಳಗೆ ಆಕ್ಟ್ ಮಾಡಿ ಒಂದು ಟೋಟಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹಂಗಿತ್ತು? ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ಡಿಫ್ರೆಂಟ್ ಆಗಿತ್ತು. ಆಕ್ಚುಲಿ ಇದು ನನ್ನ ಸೆಕೆಂಡ್ ಮೂವಿ. ಫಸ್ಟ್ ಮೂವಿಯಲ್ಲಿ ನಂದು ಕ್ಯಾರೆಕ್ಟರ್ ಬಂದು ಬೋಲ್ಡ್ ಆ ತರ ಇತ್ತು. ಇಲ್ಲಿ ಅವಳು ಬೋಲ್ಡ್ ಇದ್ರು ಕೂಡ ಅವಳಿಗೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ. ಯಾಕಂತ ಅಂದ್ರೆ ಅನ್ನೋನ್ನ ಪರ್ಸನ್ ನ ಮದ್ವೆ ಆಗಿರ್ತಾಳೆ, ಅಲ್ಲಿ ಬಂದು ಇರ್ತಾಳೆ ಅವಳು. ಅವ್ನಿಗೆ ಏನ ಎಕ್ಸ್ಪ್ರೆಸ್ ಮಾಡಕ್ ಆಗ್ತಾ ಇಲ್ಲ, ಅವನ್ಗಳ್ದು ಫೀಲಿಂಗ್ಸ್ ತೋರ್ಸಕ್ ಆಗ್ತಾ ಇಲ್ಲ. ಅವ್ನ್ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳೋ ಟ್ರೈ ಮಾಡೋ, ಇದ್ರಲ್ಲೇನೆ ಕೋವಿಡ್ ಸಿಚುವೇಶನ್ ಇರುತ್ತೆ, ಅವಳಿಗೆ ಆಚೆ ಹೋಗೋ ಚಾನ್ಸಸ್ ಇರಲ್ಲ.
ಕೋವಿಡ್ ಅಲ್ಲಿ ಮದ್ವೆ ಆಗಿರೋರ್ಗೆ ಫೀಲಿಂಗ್ ಮೋಸ್ಟ್ಲಿ ಇರುತ್ತೆ. ಸೊ ಅದೇ ತರ ಇದು ಕೂಡ ಎಲ್ಲರೂ ಫೇಸ್ ಮಾಡಿದ್ದಾರೆ. ಕೋವಿಡ್ ಅಲ್ಲಿ ಮದ್ವೆ ಆಗಿರೋರು ಜಾಸ್ತಿ ಫೇಸ್ ಮಾಡಿರ್ತಾರೆ ನಮ್ಗೆ ಎಲ್ಲರಿಗಿಂತಲೂ. ಸೊ ಡಿಫ್ರೆಂಟ್ ಫೀಲಿಂಗ್ ನನಗೆ, ಹೊಸ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಜಾಗ ಕೂಡ ಅಷ್ಟೇ, ನಾನು ಶೂಟಿಂಗ್ಗೋಸ್ಕರ ಅಂತಾನೆ ಬೆಳಗಾವಿಗೆ ಬಂದಿದ್ದು. ಓಕೆ, ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಟೀಮ್ ಅವರು. ಬೆಳಗಾವಿ ವೆದರ್ ಹಂಗೆ ಹಿಂಗೆ ಚೇಂಜ್ ಆಗ್ತಾ ಇರುತ್ತೆ. ಸೊ ಫಸ್ಟ್ ಅದೇ ಹೇಳ್ದಂಗ ನಾನು ಮಳೆ ಬರ್ತಾ ಇದ್ದೆ ಫಸ್ಟ್ ಬಂದಾಗ. ಇಟ್ ವಾಸ್ ಲೈಕ್ ತುಂಬಾ ಚೆನ್ನಾಗಿತ್ತು. ನಂದು ಅವಾಗ ನೋಡಿರ್ಬೋದು ಕಿಡ್ನಾಪ್ ಸೀನ್ ಆತರ ಎಲ್ಲ ಇದೆ. ಆ ಸೀನ್ ಎಲ್ಲ ಶೂಟ್ ಮಾಡಿದ್ದು ನಾವು ಆ ಟೈಮಲ್ಲಿ. ಫೈಟಿಂಗ್ ಸೀನ್ ಶೂಟ್ ಮಾಡಿದ್ದು ಸಮ್ಮರ್ ಅಲ್ಲಿ. ಸೊ ನಾವು ತುಂಬಾ ಗ್ಯಾಪ್ ತಗೊಂಡಿದ್ದೀವಿ, ಕಷ್ಟಪಟ್ಟು ಮಾಡಿದ್ದೀವಿ, ಇಷ್ಟಪಟ್ಟು ಮಾಡಿದ್ದೀವಿ, ಎಲ್ಲರೂ ಸಪೋರ್ಟ್ ಮಾಡಿದ್ದೀವಿ. March 15 ರಿಲೀಸ್ ಆಗಕತ್ತೈತಿ. ಆಗಳಿಂದ ಒಂದ್ 100 ಸರ್ತಿಯರೆ ನಾನು ಹೇಳಿರ್ಬೋದು ಎಲ್ಲರಿಗೆ ನೆನಪು ಉಳಿಲಿ ಅಂತ. ಸೊ ಎಲ್ಲರೂ ಬರೋಣ, ಸಪೋರ್ಟ್ ಮಾಡೋಣ. ಮೂವಿ ಸೂಪರ್ ಡೂಪರ್ ಹಿಟ್ ತುಂಬಬೇಕು ಅಂತ. ಥಿಯೇಟರ್ ಪ್ಯಾಕ್ ಆಗಬೇಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು, ನಿಮ್ಮ ಸಪೋರ್ಟ್ ಏನು. ಸೊ ಟ್ರೇಲರ್ ಲಾಂಚ್ ಆಯ್ತು, ಭಾರಿ ಖುಷಿ ಆಯ್ತು, ಬಹಳ ಮಸ್ತ್ ಮಜಾ ಬಂತು. ಮತ್ತ ಮಸ್ತ್ ಐತಿ ಆಕ್ಚುಲಿ. ಆಗಳೇನ ಹೇಳೇನಿ ನಾನು, ಟ್ರೇಲರ್ ನೋಡ್ದಾಗಿಂದ ಯಾವಾಗೋ ಮೂವಿ ನೋಡ್ತೀವಿ ಅನ್ನೋರ್ಗತ್ಲೇನ ಆಗತೈತಿ, ಅಷ್ಟು ಸಸ್ಪೆನ್ಸ್ ಐತಿ. ಸಿನಿಮ್ಯಾಟಿಕ್ ಜರ್ನಿ ಫಿಲ್ಮ್ಸ್, ಸಿನಿಮ್ಯಾಟಿಕ್ ಜರ್ನಿ ಫಿಲ್ಮ್ಸ್ ಒಳಗ ಒರಿಜಿನಲ್ ನಾನು ಎಷ್ಟಾಗ್ತದಷ್ಟು ನಿಮಗೆ ಇಲ್ಲಿ ಶೇರ್ ಮಾಡಕ್ ಟ್ರೈ ಮಾಡೇನಿ. ಇಲ್ಲಿ ಬರೀ ನಾವು ಗ್ಲಿಮ್ಸ್ ಅಷ್ಟೇ ಹಾಕ್ತೀವಿ, ಪೂರ ಹಾಕೋದಿಲ್ಲ. ಓಕೆ, ಸೊ ಟ್ರೇಲರ್ ನಿಮಗ್ ನೋಡಕ್ ನಾನು ಕೆಳಗ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗ ಲಿಂಕ್ ಕೊಟ್ಟಿರ್ತೀನಿ. ಸಿನಿಮ್ಯಾಟಿಕ್ ಜರ್ನಿ ಫಿಲ್ಮ್ಸ್ ಅಂತ ಯೂಟ್ಯೂಬ್ ಚಾನಲ್ ಐತಿ, ಅದ್ರಲ್ಲಿ ಟ್ರೇಲರ್ ನೋಡ್ರಿ ಆಗೈತಿ. ಹೆಂಗ್ ಅನಿಸ್ತು ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ March 15 ಮೂವಿ ರಿಲೀಸ್ ಆಗಕತ್ತೈತಿ. ಮೂವಿ ಹೆಸರು ವ್ಯೂಹ ಅಂತ ಐತಿ. ಸೊ ಎಲ್ಲಾರು ಬರ್ರಿ, ಎಲ್ಲಾರು ನೋಡ್ರಿ, ಮತ್ ನಿಮಗೆ ಹೆಂಗ್ ಅನಿಸ್ತು ಹೇಳ್ರಿ. ಫಸ್ಟ್ ಡೇ ಫಸ್ಟ್ ಶೋ ಯಾರ್ಯಾರು ಬರ್ತೀರಿ ಅವ್ರಿಗೆಲ್ಲಾರ್ಗಿ ಭೇಟಿ ಹಾಕೊಂಡತ್ ನಾವ. ಬಹಳ ಅಂದ್ರೆ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಒಂದ್ ಮೀಟಪ್ ಆದಂಗ ಆಗ್ತೈತಿ. ಬಾದಿಸ್ದಿಂದ ಎಲ್ಲಾರು ಕೇಳತ್ತಿದ್ರಿ ಮೀಟಪ್ ಮಾಡ್ರಿ, ಮೀಟಪ್ ಮಾಡ್ರಿ ಅಂತ. ಕೇಳಿದ್ರ ಕಿ ನೀವೇ ಮೀಟಪ್ ಮಾಡಂಗಿಲ್ಲ, ಮೀಟಪ್ ಮಾಡ್ರಲ್ಲ ಅಂತ ಒಬ್ರು ಸಬ್ಸ್ಕ್ರೈಬರ್. ಸೊ ನೋಡೋಣ, ಚಿಕ್ಕು ಇನ್ನೊಂದ್ ಸ್ವಲ್ಪ ಸಣ್ಣ ಅದನು, ಇನ್ನೊಂದ್ ಸ್ವಲ್ಪ ದೊಡ್ಡವಾಗ್ಲಿ, ಅವಾಗ ಪ್ಲಾನ್ ಮಾಡೋಣ ಅಂತಂದಿ. ಬಟ್ ಈಗ ಒಂದ್ ಮೀಟಪ್ ಆಗತೈತಿ ನೋಡಿ, ಫಸ್ಟ್ ಡೇ ಫಸ್ಟ್ ಶೋ. ಯೆಸ್, March 15 ಬರ್ರಿ ಎಲ್ಲಾರು ಭೇಟಿ ಆಗೋಣ ಅಂತ. ಆಮೇಲೆ ಬಹಳಷ್ಟು ಜನ ಸಬ್ಸ್ಕ್ರೈಬರ್ಸ್ ಇವತ್ತು ಭೇಟಿ ಆದ್ರು. ಬಟ್ ಇಷ್ಟು ಕ್ರೌಡ್ ಇತ್ತಲ್ಲ, ನನಗೆ ಎಲ್ಲಾನು ಈಚ್ ಅಂಡ್ ಎವ್ರಿಥಿಂಗ್ ಕ್ಯಾಪ್ಚರ್ ಮಾಡಕ್ ಪಾಸಿಬಲ್ ಆಗ್ಲಿಲ್ಲ. ಸೊ ಹಿಂಗಾಗಿ ನಂಗೂ ಬಹಳ ಖುಷಿ ಆಯ್ತು ನಿಮ್ಮೆಲ್ಲರಿಗೆ ಭೇಟಿ ಆಗಿ. ಇದೇ ರೀತಿ ಎಲ್ಲಾದ್ರೂ ಬಂದಾಗ ಒಬ್ಬೊಬ್ರು ಕನ್ಫ್ಯೂಸ್ ಮಾಡ್ಕೋತಾರು, ಇವ್ರ ಶ್ರೀದೇವಿ ಅದಾರು ಇಲ್ಲೋ, ಮಾತಾಡ್ಸ್ಲೋ ಬೇಡ ಅಂತ. ಹಂಗೇನ್ ತಿಳ್ಕೊಬೇಡ್ರಿ, ಮಾತಾಡೋದ್ ಬರ್ರಿ, ನನ್ಗೂ ಖುಷಿ ಆಗ್ತೈತಿ. ಸೊ ಚಲೋ, ಈಗ ಮನೆಗ್ ಹೋಗುನು. ವಾವ್, ವೆರಿ ಗುಡ್, ಫುಲ್ ಕ್ಯೂಟ್ ಕಾಣತಿಲ್ಲ. ಅದ್ ಕಾಂಬಿನೇಷನ್ ಮಸ್ತ್ ಆಗಿತ್ತು ನೋಡ್ ಸಾನು, ಟಿ ಶರ್ಟ್ ಪ್ಯಾಂಟ್ ಹೌದಿಲ್ರಿ, ಈ ಕಾಂಬಿನೇಷನ್ ಮಸ್ತ್ ಆಗಿತ್ತಿಲ್ ಸಾನು. ಒಂದ್ ಮಸ್ತ್ ಆಗೈತಿ, ಕರೆಕ್ಟ್ ಹೇರ್ ಬ್ಯಾಂಡ್ ಹಾಕೊಂಡಾಡು. ವೆರಿ ಗುಡ್, ಹೇರ್ ಬ್ಯಾಂಡ್ ಹಾಕೋ. ನಾ ಹೋಗ ಮುಂದೆ ಹೇಳೋಗಿದ್ನ, ಹೋಗಮುಂದ್ ಹೇಳೋಗಿದ್ನಿ ನಾ, ಸ್ನಾನ ಮಾಡೇ ಫ್ರೆಶ್ ಫ್ರೆಶ್ ಆಗಿರತ್ತ ನೋಡ್ರಿ. ಬರುತ್ತಿರೋಗ ನಮ್ ಮಗಳ ಹೆಡ್ ಶಣೆ ನಡಿವತ್ತ. ಬ್ರಷ್ ಯಾವಾಗ್ಲೂ ಸಣ್ಣ ಕೈಯಾಗ ಸಿಕ್ಲ ಒಯ್ದ ಮೇಲೆ ಇಟ್ಬಿಡೋದು, ಯಾಕಂದ್ರೆ ಮತ್ತ ಬೇಡ್ತಾರ. ಮನೆಗ್ ಬಂದ್ವಿ ಆಲ್ರೆಡಿ. ನಮ್ ಸಾನು ನೋಡ್ರಿ ಮಸ್ತ್ ಫ್ರೆಶ್ ಆಗಿ ಕೂತಾಳು, ಚಿಕ್ಕು ಮಲ್ಕೊಂಡನು. ಇನ್ನ ಮತ್ ಮುಂದಿನ ಕೆಲಸ ಶುರು ಮಾಡ್ಬೇಕು. ಮಸ್ತ್ ಇತ್ತು ಟ್ರೇಲರ್ ಆಲ್ರೆಡಿ ಹೇಳಿನಿ, ಎಲ್ಲಾರು ನೋಡ್ರಿ. ಏನ ರುದ್ರಾಕ್ಷಿ ಕಟ್ಕೊಂಡಿ? ನಾನು ಕಟ್ಟೇನಲ್ಲ, ನಾನು ಕಟ್ಟೇನೆ. ಸುಟ್ಟು ಸುಡ್ತನಲ್ಲ, ಇದು ಎಕ್ಸ್ಟ್ರಾ ಇದ್ದಿತ್ತು. ಸೊ March 15 ಮೂವಿ ರಿಲೀಸ್ ಆಗಕತ್ತೈತಿ. ಸಿನಿಮ್ಯಾಟಿಕ್ ಜರ್ನಿ ಯೂಟ್ಯೂಬ್ ಚಾನಲ್ ಒಳಗ ಆಲ್ರೆಡಿ ಟ್ರೇಲರ್ ಲಾಂಚ್ ಆಗೈತಿ, ಅದನ್ನು ಎಲ್ಲಾರು ನೋಡ್ರಿ. ಯಸ್, ನೀನು ಬರಕೈತಿ, ನಿನಗರ ಫುಲ್ ಮೂವಿ ಬಹಳ ಲೈಕ್ ಆಗ್ತೈತಿ. ಸಸ್ಪೆನ್ಸ್ ಐತ್ಲ, ನಿಂಗೆ ಸೇರ್ತಾವಲ್ಲ ಸಸ್ಪೆನ್ಸ್ ಇದ್ದಿದ್ದು. ಸೊ March 15 ಮೂವಿ ರಿಲೀಸ್ ಆಗಕತ್ತೈತಿ, ವ್ಯೂಹ ಅಂತ ಮೂವಿ ಐತಿ. ಎಲ್ಲಾರು ಬರ್ರಿ, ಎಲ್ಲಾರು ನೋಡಿ, ಸಪೋರ್ಟ್ ಮಾಡೋಣ, ಮೂವಿ ಸೂಪರ್ ಡೂಪರ್ ಹಿಟ್ ಮಾಡೋಣ. ಇವತ್ತಿನ ಬ್ಲಾಗ್ ನ ಇಲ್ಲಿಗೆ ಮುಗಿಸಾಕತ್ತೀನಿ. ಹೋಪ್ ಸೊ ನಿಮಗೆ ಇವತ್ತಿನ ಬ್ಲಾಗ್ ಲೈಕ್ ಆಗೈತಿ ಅಂತ ಅನ್ಕೊಳಕತ್ತೀನಿ. ಇಷ್ಟ ಆಗಿದ್ರ ಲೈಕ್ ಬಟನ್ ಖಂಡಿತ ಕ್ಲಿಕ್ ಮಾಡ್ರಿ. ಮತ್ತೆ ಸಿಗ್ತೀವಿ ನೆಕ್ಸ್ಟ್ ಬ್ಲಾಗ್ ಒಳಗೆ.